ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಸಿ ಎ ಜಿ ರಿಪೋರ್ಟ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಿ ಎ ಜಿಯವರೇನು ವರದಿ ಸಲ್ಲಿಸಿದ್ದಾರೆ ಅದರ ಬಗ್ಗೆ ಆ ರಿಪೋರ್ಟ್ನಲ್ಲಿರುವಂಥ ವಿಷಯಗಳ ಬಗ್ಗೆ ಅಕ್ಷಯೋಪಣೆಗಳ ಬಗ್ಗೆ ಮತ್ತು ಗಡ್ಕರಿಯರವರಾಗೆ ಸಂಬಂಧಿಸಿದಂಥ ವಿಷಯಗಳ ಬಗ್ಗೆ ಗಡ್ಕರಿವರು ಇದಕ್ಕೆ ನೀಡಿರುವಂಥ ಸ್ಪಷ್ಟನೆ ಬಗ್ಗೆ ಮತ್ತು ಅವರು ತಮ್ಮ ಭಾಷಣದಲ್ಲಿ ಇದಕ್ಕೆ ನೀಡಿರುವಂಥ ಸ್ಪಷ್ಟೀಕರಣಗಳ ಕುರಿತು ಮತ್ತು ಈ ವರದಿಯ ಹಿನ್ನೆಲೆಯಲ್ಲಿ ಹೊಣೆಗಾರಿಕೆ ಯಾರ್ದು ಉತ್ತರದಾಯಿತ್ವ ಯಾ ಯಾರ್ದು ಎನ್ನೋದ್ರ ಬಗ್ಗೆ ವಿವರವಾಗಿ ನಾವು ಇವತ್ತು ಚರ್ಚೆ ಮಾಡೋಣ ಮೊದಲನೇದಾಗಿ ಸಿ ಎ ಜಿ ಅಂದರೆ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂಥೇಳಿ ಇದು ಒಂದು ಭಾರತ ಸರ್ಕಾರದ ಒಂದು ಸ್ವಾಯತ್ತ ಸಂಸ್ಥೆ ಪ್ರತಿ ವರ್ಷ ಇವರು ಭಾರತ ಸರ್ಕಾರದ ಎಲ್ಲ ಇಲಾಖೆಗಳ ಲೆಕ್ಕಪತ್ರಗಳನ್ನು ತಪಾಸಣೆ ಮಾಡ್ತಾರೆ ತಪಾಸಣೆ ಮಾಡೋದಲ್ಲದೆ ಅದರಲ್ಲಿ ನಡೀತಿರುವಂಥ ವ್ಯವಹಾರಗಳು ಕಾನೂನುಬದ್ಧವಾಗಿ ನಡೀತಾ ಇದ್ದಾವೆ ಅಥವಾ ಅದರಲ್ಲಿ ಏನಾದರೂ ತಪ್ಪುಗಳಾಗಿದಾವ ಲೋಪಗಳಾಗಿದಾವೆ ಅವ್ಯವಹಾರ ಆಗಿದೆಯಾ ಹಣದ ದುರ್ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ವರದಿಯನ್ನು ಸಲ್ಲಿಸ್ತಾರೆ ಈ ವರದಿಯ ಆಧಾರದಲ್ಲಿ ಸರ್ಕಾರ ತನ್ನ ಕೆಲಸಗಳಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಳುತ್ತೆ ಮತ್ತು ಯಾರು ತಪ್ಪಿತಸ್ಥರಾಗಿರ್ತಾರೆ ಅವರಿಗೆ ದಂಡನೆ ನೀಡುವಂಥದ್ದು ಕೂಡ ಸರ್ಕಾರ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಸಿ ಎ ಜಿರವರು ಈ ಸರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎತ್ತಿರುವಂಥ ವರದಿಯಲ್ಲಿ ಸುಮಾರು ಹನ್ನೆರಡು ಗಂಭೀರವಾದ ಲೋಪಗಳನ್ನು ಅವರು ಎತ್ತಿದ್ದಾರೆ ಸಾರಿಗೆ ಇಲಾಖೆಗೆ ಹಾಗೆ ಎರಡು ವಿಷಯಗಳ ಬಗ್ಗೆ ಗಂಭೀರವಾದ ಆರೋಪಗಳನ್ನು ಅವ್ರು ಎತ್ತಿದ್ದಾರೆ ಏನೆಂದರೆ ಮೊದಲನೇದಾಗಿ ಭಾರತದಲ್ಲಿರುವಂಥ ಎನ್ ಎಚ್ ಎಂದ ನಿರ್ಮಾಣವಾಗಿರುವಂಥ ರಸ್ತೆಗಳಲ್ಲಿ ಏನು ಟೋಲ್ ಪ್ಲಾಜಾಗಳಿದಾವೆ ನಾವೇನು ಹಣವನ್ನು ತುಂಬ್ತೀವಿ ಟೋಲ್ ಅಂತೇಳಿ ಏನು ತುಂಬ್ತೀವಿ ಇಂಥ ಟೋಲ್ಗಳಲ್ಲಿ ಸುಮಾರು ನೂರ ಮೂವತ್ತೆರಡು ಪಾಯಿಂಟ್ ಸೊನ್ನೆ ಐದು ಕೋಟಿಗಳಷ್ಟು ಹೆಚ್ಚುವರಿ ಹಣವನ್ನು ಜನರಿಂದ ವಸೂಲಿ ಮಾಡಲಾಗಿದೆ ಇದು ಕಾನೂನು ಬಾಹಿರ ಅಂತೇಳ್ಬಿಟ್ಟು ಅವರು ತಿಳಿಸಿದ್ದಾರೆ ಅದೇ ರೀತಿ ಮತ್ತೊಂದು ಗಂಭೀರವಾದ ಅಂಶ ಅವರು ಎತ್ತಿರುವಂಥದ್ದು ದೆಲ್ಲಿ ಗುರ್ಗಾಂವ್ ರಸ್ತೆ ಪ್ರತಿ ಕಿಲೋಮೀಟ್ರಿಗೆ ಹದಿನೆಂಟು ಪಾಯಿಂಟ್ ಎರಡು ಸೊನ್ನೆ ಕೋಟಿಗಳ ಪ್ರತಿ ಕಿಲೋಮೀಟರ್ ಅದರದ್ದು ಪ್ರಾಜೆಕ್ಟ್ ಕಾಸ್ತಿತ್ತು ಆದ್ರದ್ದು ನಿರ್ಮಾಣ ಆಗ್ತಾ ಮುಕ್ತಾಯದ ಹಂತದಲ್ಲಿ ಅದಕ್ಕೆ ಇನ್ನೂರ ಐವತ್ತು ಪಾಯಿಂಟ್ ಏಳು ಏಳು ಕೋಟಿ ಅಂದರೆ ಸುಮಾರು ಏಳು ಪಟ್ಟು ಜಾಸ್ತಿ ಹಣ ಖರ್ಚಾಗಿದೆ ಅನ್ನೋದನ್ನು ಅವರು ಹೇಳಿದ್ದಾರೆ ಇವೆರಡು ಗಂಭೀರವಾದ ಆರೋಪಗಳನ್ನ ಅವರು ಎತ್ತಿದ್ದಾರೆ ಇದಲ್ಲದೆ ಬೇರೆ ಇಲಾಖೆಗಳ ಬಗ್ಗೆ ಕೂಡ ಅವರು ಎತ್ತಿದ್ದಾರೆ ರೈಲ್ವೆ ಇಲಾಖೆ ಬಗ್ಗೆ ವಿಷಯವನ್ನು ಎತ್ತಿದ್ದಾರೆ ಉಡಾನ್ ಬಗ್ಗೆ ಎತ್ತಿದ್ದಾರೆ ಆಯುಷ್ಮಾನ್ ಭಾರತ್ ಬಗ್ಗೆ ಎತ್ತಿದ್ದಾರೆ ಅದೇ ರೀತಿ ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಎತ್ತಿದ್ದಾರೆ ಖಾದಿ ಮತ್ತು ವಿಲೇಜ್ ಇಂಡಸ್ಟ್ರೀಸಲ್ಲಿ ಇರುವಂಥ ವಿಷಯಗಳ ಬಗ್ಗೆ ಎತ್ತಿದ್ದಾರೆ ಟೀ ಬೋರ್ಡ್ ಬಗ್ಗೆ ಎತ್ತಿದ್ದಾರೆ ಈ ಥರ ಬಹಳ ವಿಷಯಗಳ ಬಗ್ಗೆ ಎತ್ತಿದ್ದಾರೆ ಇದು ಬಹಳ ವಿವರವಾಗಿ ಹೋದರೆ ಅದು ಬಹಳ ದೊಡ್ಡ ವಿಡಿಯೋ ಆಗುತ್ತೆ ಮತ್ತು ಪ್ರತ್ಯೇಕ ಒಂದು ವಿಡಿಯೋನೇ ನಾವು ಮಾಡಬೇಕಾಗುತ್ತೆ ಇದು ಪ್ರಾಯಶಃ ಮುಂದಿನ ಪಾರ್ಲಿಮೆಂಟ್ ಸೆಷನಲ್ಲಿ ಇದು ಚರ್ಚೆ ಆಗುತ್ತೆ ಎಲ್ಲರೂ ಕೂಡ ಇದರ ಬಗ್ಗೆ ವಿರೋಧ ಪಕ್ಷಗಳು ಇದನ್ನು ಎತ್ತುತ್ತತ್ತವೆ ಮತ್ತು ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ದೊಡ್ಡ ಚರ್ಚೆ ಆಗುತ್ತೆ ಚೀರಾಟ ಕೂಗಾಟ ಎಲ್ಲ ಆಗುತ್ತೆ ಎಂದಿನಂತೆ ಮಾಧ್ಯಮಗಳು ಇದನ್ನು ಏನೂ ಇದರ ಬಗ್ಗೆ ಬರೆಯೋದಿಲ್ಲ ಜನಗಳು ಕೂಡ ಕೆಲವು ದಿನ ಇದನ್ನು ಕೆಲವು ಪೇಪರ್ಗಳಲ್ಲಿ ಹೆಡ್ಲೈನ್ ಬಂದು ಅಲ್ಲಿಗೆ ಇದು ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಮಾನ್ಯ ಗಡ್ಕರಿಯರವರ ಇಲಾಖೆಗೆ ಸಂಬಂಧಪಟ್ಟಂಥ ಎರಡು ಆರೋಪಗಳು ಬಂದಿದ್ದಾವೆ ಇದರ ಬಗ್ಗೆ ನಿತಿನ್ ಗಡ್ಕರಿಯವರು ಒಂದು ಸ್ಪಷ್ಟೀಕರಣವನ್ನು ಒಂದು ವೇದಿಕೆಯಲ್ಲಿ ಕೆಲವು ವೇದಿಕೆಗಳಲ್ಲಿ ನೀಡಿದ್ದಾರೆ ಮೊದಲನೇದಾಗಿ ಏನು ಹೇಳಿದ್ದಾರೆ ಅಂತಂದರೆ ಇದು ರಸ್ತೆ ಕಾಮಗಾರಿ ಏನಿದೆ ಅದು ಎಲಿವೇಟೆಡ್ ರಸ್ತೆ ಇದೆ ಅದನ್ನು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರು ಪರಿಗಣಿಸಿಲ್ಲ ಮತ್ತು ಅದರಂತೆ ನಾವು ಇದರಲ್ಲಿ ಹದಿನಾಲ್ಕು ರಸ್ತೆ ಮಾಡಿದ್ದೀವಿ ಅದನ್ನು ಕೂಡ ಅವರು ಪರಿಗಣಿಸಿಲ್ಲ ಮತ್ತು ಇದರಲ್ಲಿ ಟನ್ನಲ್ ನಿರ್ಮಾಣ ಕೂಡ ಆಗಿದೆ ಅದನ್ನು ಕೂಡ ಅವರು ತೆಗೆದುಕೊಂಡಿಲ್ಲ ಹೀಗಾಗಿ ಅದರ ಏರುಪೇರಾಗಿದೆ ನಾವು ಇನಿಷಿಯಲ್ ಮೊದಲನೇದಾಗಿ ನಾವೇನು ಮಾಡ್ಕೊಂಡಿದ್ವಿ ಅದೇ ಖರ್ಚಿನ ಆಧಾರದಲ್ಲಿ ಲೆಕ್ಕ ಹಾಕಿರೋದ್ರಿಂದ ಇದು ಅಷ್ಟು ಹೆಚ್ಚಾಗಿದೆ ಅಂತೇಳಿ ಕಂಡುಬರುತ್ತೆ ಬಟ್ ಅದು ಆಗಿಲ್ಲ ನಾವು ಲೆಕ್ಕಪತ್ರಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಏನು ಹೇಳಿದ್ದಾರೆ ಇದು ಚರ್ಚೆ ಸಮಯದಲ್ಲಿ ನಾವು ಇದನ್ನು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅವರಿಗೆ ತಿಳಿಸಿದ್ವಿ ಆದರೆ ಅದನ್ನು ನಾವು ಲಿಖಿತ ರೂಪದಲ್ಲಿ ಕೊಟ್ಟಿರಲಿಲ್ಲ ಹೀಗಾಗಿ ಅವರು ತಮ್ಮ ವರದಿಯಲ್ಲಿ ಮಾತಿನಲ್ಲಿ ಹೇಳಿದಂಥ ವಿಷಯವನ್ನು ಗಮನಕ್ಕೆ ತೆಗೆ ಅಷ್ಟು ತೆಗೆದುಕೊಳ್ಳದೆ ಅವರು ವರದಿ ಕೊಟ್ಟಿರೋದ್ರಿಂದ ಹೀಗಾಗಿದೆ ಅದನ್ನು ನಾವು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ ಇಂಥ ಒಂದು ಗಂಭೀರ ವಿಷಯದಲ್ಲಿ ಕೇವಲ ಚರ್ಚೆಯಿಂದನೇ ತಿಳಿಸುವುದಾ ಇದನ್ನು ಯಾಕೆ ಅವರು ಬರವಣಿಗೆಯಲ್ಲಿ ಕೊಡಲಿಲ್ಲ ಮತ್ತು ಇಷ್ಟು ಒಂದು ಗಂಭೀರ ವಿಷಯದ ಬಗ್ಗೆ ಯಾಕೆ ಸೀರಿಯಸ್ ಇರಲಿಲ್ಲ ಅನ್ನೋವಂಥದ್ದು ಬೇರೆ ಪ್ರಶ್ನೆ ಇದಕ್ಕೆ ಅವರು ವಿವರಣೆ ನೀಡಿದರೆ ಇದು ಮುಂದಿನ ಪಾರ್ಲಿಮೆಂಟನಲ್ಲಿ ಇದು ಚರ್ಚೆ ಆಗುತ್ತೆ ಇದರ ಬಗ್ಗೆ ಎಲ್ಲ ಮುಕ್ತಾಯ ಆಗುತ್ತೆ ವಿಷಯ ಏನಂದರೆ ಇತ್ತೀಚೆಗೆ ಇದರ ಬಗ್ಗೆ ಮತ್ತೊಂದು ಸ್ಪಷ್ಟೀಕರಣವನ್ನು ಗಡ್ಕರಿರವರು ಕ್ರಿಸಿಲ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಕಾನ್ಕ್ಲೇವ್ ಅಂತೇಳಿ ಈ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತೇಳಿ ಒಂದು ದೆಹಲಿನಲ್ಲಿ ನಡೀತು ಅದರಲ್ಲಿ ಒಂದು ಭಾಷಣ ಮಾಡ್ತಾ ಮತ್ತೊಂದು ರೀತಿಯ ಸ್ಪಷ್ಟೀಕರಣವನ್ನು ಇದರ ಬಗ್ಗೆ ನೀಡಿದ್ದಾರೆ ಈ ಕಾನ್ಕ್ಲೇವ್ ಅನ್ನುವಂಥದ್ದು ಭಾರತದಲ್ಲಿ ಎಲ್ಲಾ ಸಂಸ್ಥೆಗಳು ಕೂಡ ತಮ್ಮ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾನ್ಕ್ಲೇವ್ ನಡೆಸ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಉದಾಹರಣೆಗೆ ಕ್ರಿಸಿಲ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಕಾನ್ಕ್ಲೇವ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಭಾರತದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರುವಂಥ ಎಲ್ಲ ಘಟಾನುಘಟಿಗಳು ಅಧಿಕಾರಿಗಳು ಮಂತ್ರಿಗಳು ಎಲ್ಲರೂ ಕೂಡ ಇದರಲ್ಲಿ ಬರ್ತಾರೆ ಮತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಇದರಲ್ಲಿ ವ್ಯಕ್ತಪಡಿಸ್ತಾರೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದಾದಂಥ ಎಲ್ಲ ವ್ಯಕ್ತಿಗಳು ಕೂಡ ಇದರಲ್ಲಿರ್ತಾರೆ ಹಾಗಾಗಿ ಗಂಭೀರವಾಗಿ ಮಾತ್ರ ಇಲ್ಲಿ ಚರ್ಚೆಗಳಾಗ್ತವೆ ಅಂಥೇಳಿ ಒಂದು ಅನಿಸಿಕೆ ಇರುತ್ತೆ ಇಂಥ ಒಂದು ಕಾನ್ಕ್ಲೇವ್ನಲ್ಲಿ ಗಡ್ಕರಿಯವರು ಭಾಷಣ ಮಾಡಿದರು ಮತ್ತು ಗಡ್ಕರಿಯವರು ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಭಾಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಭಾಳ ವಿಷಯಗಳ ಬಗ್ಗೆ ಭಾಷಣ ಮಾಡ್ತಾರೆ ಅವರು ಹೊಸ ಏನು ಆವಿಷ್ಕಾರಗಳಾಗ್ತಾ ಇದ್ದಾವೆ ಅದ್ರ ಬಗ್ಗೆ ಮಾತಾಡ್ತಾರೆ ಎಥನಾಲ್ ಬಗ್ಗೆ ಮಾತಾಡ್ತಾರೆ ರಸ್ತೆ ನಿರ್ಮಾಣದಲ್ಲಿ ರಬ್ಬರ್ ಬಳಕೆಯಿಂದ ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಕಾಸ್ಟನ್ನು ಹೇಗೆ ಕಡಿಮೆ ಮಾಡಲಿಕ್ಕೆ ಹೊಸ ಹೊಸ ಸ್ಕೀಮ್ಗಳು ಏನಿದ್ದಾವೆ ಪ್ರಪಂಚದಲ್ಲಿ ಏನು ನಡೀತಿದೆ ಇಂಥ ಎಲ್ಲ ಸುಮಾರು ವಿಷಯಗಳ ಬಗ್ಗೆ ಗಡ್ಕರಿಯವರು ಮಾತಾಡ್ತಾರೆ ಆದರೆ ಅವರು ಮಾತಾಡಿದ್ದು ಕಾರ್ಯರೂಪಕ್ಕೆ ಎಷ್ಟು ಬಂತು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಮತ್ತೆ ಎಲ್ಲೂ ಸ್ಪಷ್ಟನೆ ಬರಲಿಲ್ಲ ಇರಲಿ ಅವರು ಭಾಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಅದು ಪ್ರಶ್ನೆ ಅಲ್ಲ ಆದರೆ ಈ ಕಾನ್ಕ್ಲೇವ್ನಲ್ಲಿ ಭಾಷಣ ಮಾಡ್ತಾ ಮಾಡ್ತಾ ಮೂರು ಗಂಭೀರವಾದ ವಿಷಯಗಳನ್ನ ಅವರು ಎತ್ತಿದ್ದಾರೆ ಒಂದು ಅವರು ಎತ್ತಿರುವಂಥದ್ದು ಭಾರತದಲ್ಲಿ ಸಿಮೆಂಟ್ ಮತ್ತು ಉಕ್ಕು ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಕಾಸ್ಟ್ಲಿ ಆಗಿದೆ ಯಾಕೆ ರಸ್ತೆ ನಿರ್ಮಾಣ ಮತ್ತು ಮೂಲಭೂತ ಸೌಕರ್ಯಗಳ ಕನ್ಸ್ಟ್ರಕ್ಷನಲ್ಲಿ ನಿರ್ಮಾಣದಲ್ಲಿ ಯಾಕೆ ಬೆಲೆ ಏರಿಕೆ ಆಗಿದೆ ಯಾಕೆ ಭಾಳ ಹೆಚ್ಚು ಕಾಸ್ಟ್ ಆಗ್ತಿದೆ ಅನ್ನಲಿಕ್ಕೆ ಒಂದು ಕಾರಣ ಅವ್ರು ಹೇಳಿರುವಂಥದ್ದು ಸಿಮೆಂಟ್ ಮತ್ತು ಉಕ್ಕು ಉತ್ಪಾದನೆ ಮಾಡುವಂಥ ಸಂಸ್ಥೆಗಳು ಒಂದು ಕಾರ್ಟೆಲ್ ಮಾಡಿಕೊಂಡು ಕಾರ್ಟೆಲ್ ಮೂಲಕ ತಮ್ಮ ಬೆಲೆಗಳನ್ನು ನಿಯಂತ್ರಣ ಮಾಡ್ತಿದ್ದಾವೆ ಮತ್ತು ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇದ್ದಾವೆ ಹೀಗಾಗಿ ಒಂದು ಪ್ರಾಜೆಕ್ಟ್ ಕಾಸ್ಟ್ ಜಾಸ್ತಿ ಆಗಿದೆ ಅಂತ ಒಂದು ಎರಡನೇದು ಭಾರತದಲ್ಲಿ ಡಿ ಪಿ ಆರ್ ಅಂತ ಏನಿದೆಯಲ್ಲ ಅದು ಸರಿಯಾಗಿ ಆಗೋದಿಲ್ಲ ಅದು ಬಹಳ ತಪ್ಪಾಗುತ್ತೆ ಹೀಗಾಗಿ ಡಿ ಪಿ ಆರ್ ಸಮಯದಲ್ಲಿ ಬೆಲೆಗೂ ನಂತರ ಆಗುವಂಥ ಬೆಲೆಗೂ ಬಹಳ ವ್ಯತ್ಯಾಸ ಆಗುತ್ತೆ ಅಂತಲೂ ಕೂಡ ಅವರು ಹೇಳಿದ್ದಾರೆ ಮೂರನೇದು ಬಹಳ ಮಹತ್ವವಾದ ವಿಷಯ ಅವರು ಎತ್ತಿರುವಂಥದ್ದು ಏನಂದರೆ ಲಾಜಿಸ್ಟಿಕ್ಸ್ ಭಾರತದಲ್ಲಿ ಲಾಜಿಸ್ಟಿಕ್ಸ್ಗೆ ಅಂದರೆ ಸಾಮಗ್ರಿಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ತೆಗೆದುಕೊಳ್ಳುವಂಥದ್ದಕ್ಕೆ ಲಾಜಿಸ್ಟಿಕ್ಸ್ ಅಂತೀವಿ ಈ ಲಾಜಿಸ್ಟಿಕ್ ಖರ್ಚೇನಿದೆಯಲ್ಲ ಅದು ಸುಮಾರು ಭಾರತದಲ್ಲಿ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಆಗುತ್ತೆ ಆದರೆ ಅದೇ ಚೈನಾದಂಥ ದೇಶದಲ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ಆಗುತ್ತೆ ಎಂಟರಿಂದ ಹತ್ತಾಗುತ್ತೆ ನಮ್ಮಲ್ಲಿ ಹದಿನಾರು ಪರ್ಸೆಂಟ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಡಬಲ್ ನಮ್ಮಲ್ಲಿ ಎರಡರಷ್ಟು ಹಣ ಇದಕ್ಕೆ ತಗಲುತ್ತೆ ಹೀಗಾಗಿ ಕೂಡ ನಿರ್ಮಾಣ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಈ ನಿರ್ಮಾಣದಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನುವಂಥದ್ದು ಎತ್ತಿದ್ದಾರೆ ಮೂರು ಪ್ರಶ್ನೆಯನ್ನು ಎತ್ತಿದ್ದಾರೆ ಇದು ಬಹಳ ಗಂಭೀರವಾದಂಥ ವಿಷಯಗಳು ಯಾಕಂತಂದರೆ ಈ ಮೂರೂ ವಿಷಯಗಳು ಭಾರತದಲ್ಲಿ ಯಾಕೆ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳ ನಿರ್ಮಾಣದಲ್ಲಿ ಬೆಲೆ ಏರಿಕೆ ಆಗ್ತಿದೆ ಅನ್ನಲಿಕ್ಕೆ ಅವರು ಕಾರಣಗಳನ್ನು ಎತ್ತಿದ್ದಾರೆ ಈ ಮೂರು ವಿಷಯಗಳನ್ನ ನಾವು ಒಂದು ಸ್ವಲ್ಪ ವಿವರವಾಗಿ ನೋಡೋಣ ಮೊದಲನೇದಾಗಿ ಕಾರ್ಟೆಲ್ ಈಗ ಭಾರತದಲ್ಲಿ ದೊಡ್ಡ ಉದ್ಯಮಗಳು ಕಾರ್ಟೆಲ್ ಮಾಡಿಕೊಂಡಿದ್ದಾರೆ ಮತ್ತು ಮಾಡಿಕೊಂಡು ಬೆಲೆಗಳನ್ನು ಹೆಚ್ಚಿಸ್ತಿದ್ದಾರೆ ಅನ್ನುವಂಥದ್ದು ವಿಷಯ ಇದೆಯಲ್ಲ ಇದು ಸಾರ್ವಜನಿಕವಾಗಿ ಯಾರೂ ಇಲ್ಲಿವರೆಗೂ ಒಪ್ಕೊಂಡಿರಲಿಲ್ಲ ಒಪ್ಕೊಂಡಿರಲಿಲ್ಲ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಏನೇ ಆಗಿದ್ದರೂ ಕೂಡ ಇದನ್ನು ಯಾರೂ ಕೂಡ ಎತ್ತಿರಲಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಮೂಲಭೂತ ಸೌಕರ್ಯದಲ್ಲಿ ಇದ್ದಂಥವ್ರಿಗೆ ಇಂಜಿನಿಯರ್ಸ್ಗಳಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಏನಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತದಲ್ಲಿ ಕಾರ್ಟೆಲ್ ಇದೆ ಕಾರ್ಟೆಲ್ಗಳು ಆಗ್ತವೆ ಒಂದು ಸಣ್ಣ ಕೆಲಸ ಒಂದು ತಾಲೂಕು ಮಟ್ಟದಲ್ಲಿ ಆಗಬೇಕಂದ್ರೂ ಕೂಡ ಅಲ್ಲೇ ಕಾಂಟ್ರಾಕ್ಟರ್ಸೇ ಒಂದು ನೆಟ್ವರ್ಕ್ ಮಾಡ್ಕೊಂಡಿರ್ತಾರೆ ಯಾವ್ಯಾವ ಕೆಲಸ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ನಿರ್ಣಯ ಮಾಡಿಕೊಂಡು ತಮಗೆ ಬೇಕಾದ ಬೆಲೆ ಶೆಡ್ಯೂಲ್ ಆಫ್ ರೇಟ್ಸನ್ನು ಹಾಕ್ಕೊಂಡು ಅದರ ಬೆಲೆಯನ್ನು ನಿಯಂತ್ರಣ ಮಾಡ್ತಾರೆ ಇದು ಎಲ್ಲರಿಗೂ ಆಡಳಿತದಲ್ಲಿದ್ದಂಥವರು ಇಂಜಿನಿಯರ್ಗಳಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೆ ಭಾರತದ ಒಬ್ಬ ದಕ್ಷ ಮಂತ್ರಿ ಬಹಳ ಎಫಿಷಿಯೆಂಟ್ ಅಂತೇಳಿ ಹೆಸರು ತೆಗೆದುಕೊಂಡಂಥವ್ರು ಮತ್ತು ಬಹಳ ಅನುಭವಿಗಳು ಒಂಬತ್ತು ವರ್ಷ ಆಡಳಿತ ನಡೆಸಿದಂಥವ್ರು ಭಾರತದಲ್ಲಿ ಇರುವಂಥ ಮಂತ್ರಿಗಳ ಪೈಕಿ ಅತಿ ಉತ್ತಮವಾದ ಮಂತ್ರಿ ಅಂತೇಳಿ ಯಾರಿಂದಲೂ ಟೀಕೆಗೆ ಒಳಗಾಗದಂಥ ಒಬ್ಬ ಮಂತ್ರಿ ಭಾರತದಲ್ಲಿ ಕಾರ್ಟೆಲ್ಗಳು ನಿರ್ಮಾಣ ಆಗಿದ್ದಾವೆ ಮತ್ತು ಆ ಕಾರ್ಟೆಲ್ಗಳು ಬೆಲೆಗಳನ್ನು ನಿಯಂತ್ರಣ ಮಾಡ್ತಿದ್ದಾವೆ ಹೆಚ್ಚಳ ಮಾಡ್ತವೆ ಅಂತ ಹೇಳಿದರೆ ಇದು ಬಹಳ ಗಂಭೀರವಾದ ವಿಷಯ ಆಗುತ್ತೆ ಇದನ್ನು ನಾವು ಗಂಭೀರವಾಗಿ ಚರ್ಚೆ ಮಾಡಬೇಕಾಗುತ್ತೆ ಮತ್ತು ಇದರಿಂದ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಭಾರತದಲ್ಲಿ ಏನು ಇದರಿಂದ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವೆಲ್ಲ ನೋಡಬೇಕಾಗುತ್ತೆ ಈ ಕಾರ್ಟೆಲ್ಗಳು ಕೇವಲ ಉಕ್ಕು ಮತ್ತು ಸಿಮೆಂಟ್ ಬಗ್ಗೆ ಅವ್ರು ಹೇಳಿದ್ದಾರೆ ಉಕ್ಕು ಮತ್ತು ಸಿಮೆಂಟ್ ಅಂತಂದರೆ ಸಾಮಾನ್ಯವಾಗಿ ಉಕ್ಕಲ್ಲಿ ಟಾಟಾ ಅವರು ತಾವಾಗಿ ಬಂದುಬಿಡ್ತಾರೆ ಸಿಮೆಂಟ್ ಅಂತ ತೆಗೆದುಕೊಂಡಾಗ ನಾವು ಬಿರ್ಲಾ ಮತ್ತು ಅದಾನಿಯವರು ಬಂದುಬಿಡ್ತಾರೆ ಇದರಲ್ಲಿ ಇವರು ಮೂರು ಜನನೇ ಒಂದು ಕಾರ್ಟೆಲ್ಲ ಅಥವಾ ಬೇರೆಯವರು ಇದರಲ್ಲಿರೋ ಅನ್ನೋವಂಥದ್ರ ಬಗ್ಗೆ ಏನೂ ಗೊತ್ತಿಲ್ಲ ಉಕ್ಕು ಮತ್ತು ಸಿಮೆಂಟ್ ಮಾತ್ರನ ಮತ್ತು ಬೇರೆ ಉತ್ಪಾದನೆಯಲ್ಲೂ ಕೂಡ ಎಲ್ಲರೂ ಕಾರ್ಟೆಲ್ ಮಾಡಿಕೊಂಡು ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಗೊತ್ತಿಲ್ಲ ಇದು ಬೇರೆಲ್ಲನೂ ಕೂಡ ಸೇರಿಕೊಂಡಿರ್ಬೋದು ಇದರಲ್ಲಿ ಇದರ ಬಗ್ಗೆ ಯಾರು ಜವಾಬ್ದಾರು ಈ ಕಾರ್ಟೆಲ್ಗಳನ್ನ ನಿರ್ಮಾಣ ಮಾಡಿದ್ದ್ಯಾರು ಈ ಕಾರ್ಟೆಲ್ಗಳು ಹೇಗಾ ಈ ಕಾರ್ಟೆಲ್ಗಳು ನಿರ್ಮಾಣ ಆಗಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಯಾಕೆ ಅದನ್ನು ನಿಯಂತ್ರಣ ಮಾಡಲಿದ್ರಲ್ಲಿ ವಿಫಲ ಆಯಿತು ಇವೆಲ್ಲ ಪ್ರಶ್ನೆಗಳು ಹೇಳ್ತವೆ ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಗಡ್ಕರಿಯವರೇ ಉತ್ತರ ಕೊಡಬೇಕಾಗುತ್ತೆ ಯಾಕಂದರೆ ಅವರು ಒಂಬತ್ತು ವರ್ಷ ಈಗಾಗಲೇ ಆಡಳಿತ ಮಾಡಿದ್ದಾರೆ ಹಾಗಾಗಿ ಇದು ಇದಕ್ಕೆ ಜವಾಬ್ದಾರಿ ಇದನ್ನು ಯಾರು ಏನು ಅನ್ನೋದನ್ನು ಕೂಡ ಅವರೇ ಹೇಳಬೇಕಾಗುತ್ತೆ ಈಗ ಮೂಲಭೂತ ಸೌಕರ್ಯದ ಎಲ್ಲ ಇದರಲ್ಲಿ ಬೆಲೆ ಏರಿಕೆ ಆಗಿದೆ ಅಂತಂದರೆ ಅದಕ್ಕೆ ತಗಲುವಂಥ ಹೆಚ್ಚುವರಿ ಏನಾಗಿದೆಯಲ್ಲ ಆ ದುಡ್ಡು ನಮ್ಮ ನಿಮ್ಮ ಜೋಬಿಂದ ಹೋಗಿರುವಂಥ ದುಡ್ಡು ಸರ್ಕಾರದ ದುಡ್ಡು ಅಂದರೂ ಕೂಡ ನಮ್ಮ ನಿಮ್ಮ ಜೋಬಿಂದ ಹೋಗಿರುವಂಥ ತೆರಿಗೆ ಹಣದಿಂದ ತೆಗೆದುಕೊಂಡಂಥ ಹಣ ಸೊ ಅದಕ್ಕೆ ವ್ಯವಸ್ಥೆ ಅದಕ್ಕೆ ಜವಾಬ್ದಾರಿ ಮಂತ್ರಿಗಳದ್ದೇ ಆಗುತ್ತೆ ಅವರೇ ಇದು ಯಾಕೆ ಕಾರ್ಟೆಲ್ಲಾಯಿತು ಯಾರೆಲ್ಲ ಇದರಲ್ಲಿದ್ದಾರೆ ಯಾವ್ಯಾವ ಸಂಸ್ಥೆಗಳಲ್ಲಿ ಕಾರ್ಟೆಲ್ಲಿದ್ದಾವೆ ಮತ್ತು ಇದರಿಂದ ಎಷ್ಟು ಹಾನಿಯಾಗಿದೆ ಅನ್ನೋದನ್ನು ಕೂಡ ಅವರು ಹೇಳಬೇಕಾಗುತ್ತೆ ಇದು ಕೇವಲ ಸರ್ಕಾರದ ಮೂಲಭೂತ ಸೌಕರ್ಯಗಳಿಗೆ ಮಾತ್ರ ಇದು ಅನ್ವಯಿಸೋದಿಲ್ಲ ನಮಗೂ ನಿಮಗೂ ಕೂಡ ಇದು ಅನ್ವಯಿಸುತ್ತೆ ಈಗ ಸಾರ್ವಜನಿಕರು ನಾವೆಲ್ಲ ಮನೆ ಕಟ್ತೀವಿ ಮನೆ ಕಟ್ಟಲಿಕ್ಕೆ ಸಿಮೆಂಟು ಉಕ್ಕು ಬಳಸ್ತೀವಿ ನಾವು ಮಂತ್ರಿಯವರು ಹೇಳಿದರೆ ಅದರಲ್ಲಂತೂ ಆಗಿದೆ ಮತ್ತು ಜಾಸ್ತಿ ಆಗಿದೆ ಅಂಥೇಳಿ ಹೀಗಾಗಿ ಒಂದು ಮನೆ ನಾವು ಇಪ್ಪತ್ತು ಲಕ್ಷದಲ್ಲಿ ನಿರ್ಮಾಣ ಮಾಡ್ಬೋದು ಅಂತಂದರೆ ಅದು ಇಪ್ಪತ್ತೈದು ಲಕ್ಷ ಆದರೆ ಐದು ಲಕ್ಷ ಹೆಚ್ಚುವರಿ ಹಣ ನಮ್ಮಿಂದ ಹೋಗಿದೆ ನಮ್ಮ ನಿಮ್ಮ ಎಲ್ಲರದ್ದು ಕೂಡ ಮನೆ ಕಟ್ಟಿದರೆ ಏನು ನಾವು ನಿರ್ಮಾಣ ಮಾಡಿದರೂ ಕೂಡ ಆಗಿದೆ ಇದು ಕೇವಲ ಮನೆಯದೊಂದೇ ವಿಷಯ ಅಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆಲ್ಲದಕ್ಕೂ ಕೂಡ ಹಣ ಹೋಗ್ತಿದೆ ಪೋಲಾಗ್ತಿದೆ ಇದಕ್ಕೆ ಯಾರು ಜವಾಬ್ದಾರು ಅನ್ನೋವಂಥದ್ದು ನಿರ್ಣಯ ಆಗಲೇಬೇಕಾಗುತ್ತದೆ ಮತ್ತು ಇದಕ್ಕೆ ಸರ್ಕಾರ ಒಂಬತ್ತು ವರ್ಷ ನಡೆದಂಥ ಮಂತ್ರಿಗಳು ಮತ್ತು ಸರ್ಕಾರ ಇದಕ್ಕೆ ಪರಿಹಾರನೂ ಹೇಳಬೇಕಾಗುತ್ತೆ ಇಂಥ ಒಂದು ಕಾರ್ಟೆಲ್ ನಿರ್ಮಾಣ ಆಗಿದೆ ಅಂತಂದರೆ ಯಾರೆಲ್ಲ ಇದರಲ್ಲಿದ್ದಾರೆ ಹೇಗೆ ಕಾರ್ಟೆಲ್ ನಿರ್ವಹಿಸುತ್ತೆ ಹೇಗೆ ಅವರ ಹಣವನ್ನು ಮಾಡಿಕೊಳ್ತಾರೆ ಹಾನಿ ಎಷ್ಟಾಗಿದೆ ಮತ್ತು ಇದಕ್ಕೆ ಪರಿಹಾರ ಏನು ಯಾವ ರೀತಿ ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಮತ್ತು ಇದನ್ನು ನಾವು ಯಾವ ರೀತಿ ಇದನ್ನು ನಾವು ಪರಿಹಾರ ಮಾಡ್ತೀವಿ ಹೇಗೆ ಇದನ್ನು ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋದನ್ನು ಕೂಡ ಅವರು ತಿಳಿಸ್ಬೇಕಾಗುತ್ತೆ ಈ ಹಂತದಲ್ಲಿ ಇಷ್ಟು ದೊಡ್ಡ ವಿಷಯವನ್ನು ಗಡ್ಕರಿಯವರು ಹೇಳಿದ್ರ ಹಿಂದೆ ಏನಾದರೂ ರಾಜಕೀಯ ಇರ್ಬೋದು ಅನ್ನೋದ್ರ ಬಗ್ಗೆ ಸುಮಾರು ಜನ ರಾಜಕೀಯ ವಿಶ್ಲೇಷಕರು ಈಗ ಈ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ಒಂದು ಸಿ ಎ ಜಿಯರವರು ವರದಿ ಕೊಟ್ಟ ತಕ್ಷಣ ಪ್ರಧಾನಮಂತ್ರಿಗಳ ಬಹಳ ಆಪ್ತ ಎನ್ನುವದಾದಂಥ ಮರ್ಮೂರವರು ಸಿ ಎ ಜಿಯವರು ಹನ್ನೆರಡು ವಿಷಯಗಳ ಬಗ್ಗೆ ಗಂಭೀರವಾದ ವಿಷಯಗಳನ್ನೆತ್ತಿದ್ದಾರೆ ಅದರಲ್ಲೂ ಗಡ್ಕರಿಯವರ ಬಗ್ಗೆ ಮಂತ್ರಾಲಯದ ಬಗ್ಗೆ ಗಂಭೀರವಾದ ವಿಷಯವನ್ನು ಎತ್ತಿರೋದ್ರ ಹಿಂದೆ ರಾಜಕೀಯ ಇರ್ಬೋದಾ ಗಡ್ಕರಿಯವರ ಬೆಳವಣಿಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇರ್ಬೋದಾ ಅನ್ನೋದ್ರ ಬಗ್ಗೆ ಇದೆ ಮತ್ತು ಅದಕ್ಕೊಂದು ಉತ್ತರದ ರೂಪದಲ್ಲಿ ಗಡ್ಕರಿಯವರು ಇದು ನಂದೇನು ತಪ್ಪಿಲ್ಲ ಕಾರ್ಟೆಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಾವು ಒಂದು ಸರ್ಕಾರ ಆಗಿ ನಾವು ಅದನ್ನು ನಿಯಂತ್ರಣ ಮಾಡೋದ್ರಲ್ಲಿ ವಿಫಲ ಆಗಿದ್ದೀವಿ ಆದ್ದರಿಂದ ಇದು ನನ್ನ ಜವಾಬ್ದಾರಿ ಏನಿಲ್ಲ ಮೇಲಿನವರು ಇದಕ್ಕೆ ಜವಾಬ್ದಾರಿ ಅನ್ನೋವಂಥ ಒಂದು ಉದ್ದೇಶದಿಂದ ಈ ರೀತಿ ಹೇಳಿರ್ಬೋದಾ ಇದನ್ನು ಕೂಡ ಅವರು ಸ್ಪಷ್ಟಪಡಿಸಬೇಕಾಗುತ್ತೆ ಯಾಕಂದರೆ ಒಟ್ಟಾರೆಯಾಗಿ ಸರ್ಕಾರ ಮತ್ತು ಮಂತ್ರಿ ಸೇರಿಸ್ಕೊಂಡು ಎಲ್ಲರೂ ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ ಎಲ್ಲರೂ ಕೂಡ ಇದಕ್ಕೆ ಉತ್ತರ ನೀಡಬೇಕಾಗುತ್ತೆ ಇನ್ನು ಎರಡನೇ ವಿಷಯ ಡಿ ಪಿ ಆರ್ ಸರಿಯಾಗಿ ಆಗೋದಿಲ್ಲ ಅಂತ ಅವರು ಹೇಳಿದ್ದಾರೆ ಡಿ ಪಿ ಆರ್ ಅಂದರೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತೇಳಿ ಯಾವುದೇ ಒಂದು ನಿರ್ಮಾಣ ಆಗಬೇಕಂತಂದರೆ ಒಂದು ರಸ್ತೆ ನಿರ್ಮಾಣ ಆಗಬೇಕು ಅಥವಾ ಒಂದು ಮೇಲ್ಸೇತುವೆ ನಿರ್ಮಾಣ ಆಗಬೇಕು ಒಂದು ದೊಡ್ಡ ಬಿಲ್ಡಿಂಗ್ ನಿರ್ಮಾಣ ಆಗಬೇಕು ಅಂತಂದರೆ ಅದರ ನಿರ್ಮಾಣದಲ್ಲಿ ಎರಡು ಅಂಶಗಳು ಬಹುಮುಖ್ಯವಾದ ಅಂಶಗಳಿರ್ತವೆ ಒಂದು ಅದರ ವಿನ್ಯಾಸ ಹೇಗಿರಬೇಕು ಅಂಥೇಳಿ ಎರಡನೇದು ಅದಕ್ಕೆ ಎಷ್ಟು ಖರ್ಚು ತಗಲುತ್ತೆ ಅನ್ನೋವಂಥದ್ರ ಬಗ್ಗೆ ಮತ್ತು ಅದನ್ನು ಎಷ್ಟು ಕಾಲಮಿತಿಯಲ್ಲಿ ಮುಗಿಸ್ಬೇಕು ಅನ್ನೋವಂಥದ್ದು ಈ ಮೂರೂ ವಿಷಯಗಳನ್ನು ಸೇರಿಸ್ಕೊಂಡಂಥ ಒಂದು ಸಮಗ್ರವಾದಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತೇಳಿ ಒಂದು ತಯಾರಾಗುತ್ತೆ ಅದರ ಅಡಿಯಲ್ಲೇ ಅದು ಕೆಲಸ ನಡೀಬೇಕು ಯಾವ ರೀತಿ ಪ್ಲ್ಯಾನಿಂಗ್ ಆಗಿರುತ್ತೆ ಯಾವ ರೀತಿ ಅದನ್ನು ನಿರ್ಣಯಿಸಲಾಗಿರುತ್ತೆ ಅದೇ ರೀತಿ ನಡೆದರೆ ಡಿ ಪಿ ಆರ್ ಆದಾಗ ಎಷ್ಟು ಕೋಟಿನಲ್ಲಿ ಕೆಲಸ ಮುಗಿಸ್ಬೇಕು ಅಂತಿರುತ್ತೆ ಅಷ್ಟೇ ಕೋಟಿನಲ್ಲಿ ಅದು ಮುಗಿಸುತ್ತೆ ಭಾಳ ಸರಳ ಭಾಷೆಯಲ್ಲಿ ಹೇಳ್ಬೇಕಂತಂದರೆ ನಾವೊಂದು ಮನೆ ಕಟ್ಟಬೇಕಂತಂದರೆ ಸಿಮೆಂಟ್ ಇಷ್ಟು ಬೇಕಾಗುತ್ತೆ ಉಕ್ಕಿಷ್ಟು ಬೇಕಾಗುತ್ತೆ ಕಲ್ಲಿಗೆ ಹೋಗುತ್ತೆ ಛತ್ತಿಗೆ ಹೋಗುತ್ತೆ ಲೇಬರ್ಗೆ ಹೋಗುತ್ತೆ ಪ್ಲಂಬಿಂಗ್ ಹೋಗುತ್ತೆ ಕರೆಂಟಿಗೆ ಹೋಗುತ್ತೆ ಇದನ್ನೆಲ್ಲವನ್ನು ಕೂಡ ಲೆಕ್ಕ ಹಾಕ್ಕೊಂಡು ನಾವೊಂದು ಹಾಕ್ಕೊಳ್ತೀವಿ ಇದು ನಿಯಮಬದ್ಧವಾಗಿ ಕರೆಕ್ಟಾಗಿ ಪ್ಲ್ಯಾನಿಂಗ್ ಆದರೆ ಮಧ್ಯದಲ್ಲಿ ಬೆಲೆ ಏರಿಕೆ ಸಾಕಷ್ಟು ಆಗಲಿಲ್ಲ ಅಂತಂದರೆ ಏನು ಪ್ಲ್ಯಾನ್ ಮಾಡಿರ್ತೀವಿ ನಾವು ಎಷ್ಟು ಸಾಲ ತೊಗೊಂಡು ಮನೆ ಕಟ್ಟಿಸ್ತೀವಿ ಅಷ್ಟರಲ್ಲೇ ಅದು ಮುಗಿಬೇಕು ಡಿ ಪಿ ಆರ್ ಸರಿಯಾಗಿ ಮಾಡಿಲ್ಲ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಒಂದು ಬೆಲೆ ಡಿ ಪಿ ಆರ್ ಟೈಮಲ್ಲಿರುತ್ತೆ ಮುಕ್ತಾಯ ಆದಾಗ ಅದು ಎಷ್ಟೋ ಎದ್ವಾತದ್ದು ಜಾಸ್ತಿ ಆಗಿರುತ್ತೆ ಇದಕ್ಕೆ ಮುಖ್ಯ ಕಾರಣ ಒಂದು ಡಿ ಪಿ ಆರ್ ಸರಿಯಾಗಿಲ್ಲ ಅಂತಂದರೆ ಮೂರು ನಾಲ್ಕು ಕಾರಣ ಆಗ್ತವೆ ಒಂದು ಡಿ ಪಿ ಆರ್ ಮಾಡುವಾಗ ನಿಖರವಾಗಿ ಬೆಲೆಗಳನ್ನು ತೆಗೆದುಕೊಂಡಿಲ್ಲ ಒಂದು ಎರಡನೇದು ಮುಕ್ತಾಯ ಆಗೋದ್ರೊಳಗೆ ಬೆಲೆಗಳು ನಮ್ಮ ಕಂಟ್ರೋಲ್ ಇಲ್ಲದೇ ಏರುಪೇರ್ ಆಗ್ತವೆ ಮತ್ತು ಇದರಿಂದಾಗಿ ಡಿ ಪಿ ಆರ್ ಹಾಳಾಗೋಗುತ್ತೆ ಅಂತೇಳಿ ಮತ್ತು ವಿನ್ಯಾಸ ಕೂಡ ಸರಿಯಾಗಿ ಮೊದಲು ಡಿಸೈನ್ ಆಗೋದಿಲ್ಲ ನಂತರ ವಿನ್ಯಾಸದಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತವೆ ಈ ಬದಲಾವಣೆಗಳಾಗಿರೋದ್ರಿಂದ ಅದರದ್ದು ಬೆಲೆದೂ ಜಾಸ್ತಿ ಆಗುತ್ತೆ ಮತ್ತು ಕಟ್ಟಡದ ಅಂತಿಮ ರೂಪ ಏನು ಬರಬೇಕು ಅದು ಸರಿ ಆಗೋದಿಲ್ಲ ಅಂತ ಹೇಳುತ್ತೆ ಇದು ನಿರ್ಮಾಣದ ಒಟ್ಟಾರೆ ವ್ಯವಸ್ಥೆನೇ ಸರಿಯಾಗಿಲ್ಲ ಅನ್ನೋದನ್ನು ಡಿ ಪಿ ಆರ್ ಸರಿಯಾಗಿಲ್ಲ ಅಂತ ಹೇಳೋದನ್ನು ತೋರಿಸುತ್ತೆ ಇದು ನಿಜ ಇರ್ಬೋದು ಕೂಡ ಆದರೆ ಪ್ರಶ್ನೆ ಒಂಬತ್ತು ವರ್ಷ ಕೆಲಸ ಮಾಡಿದಂಥ ಒಬ್ಬ ಮಂತ್ರಿ ಡಿ ಪಿ ಆರ್ ಸರಿಯಾಗಿ ಆಗೋದಿಲ್ಲ ಅಂತ ಒಂಬತ್ತು ವರ್ಷದ ನಂತರ ಹೇಳಿದರೆ ಇದಕ್ಕೆ ಏನು ಯಾರು ಜವಾಬ್ದಾರರು ಇದಕ್ಕೆ ಇದು ಯಾರು ಹೇಳಬೇಕು ಇದ್ರ ಬಗ್ಗೆ ಉತ್ತರ ಯಾರು ಕೊಡಬೇಕು ಅನ್ನೋಂಥದ್ದು ಪ್ರಶ್ನೆ ಆಗುತ್ತೆ ಅದೇ ರೀತಿಯಲ್ಲಿ ಹೊಣೆಗಾರಿಕೆ ಬಹಳ ಮುಖ್ಯವಾಗಿ ಮಂತ್ರಿಗಳ ಮೇಲೆ ಬೀಳುತ್ತೆ ಅವರು ಇದರ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳೇಬೇಕಾಗುತ್ತೆ ಇನ್ನು ಮೂರನೇದು ಬಹಳ ದೊಡ್ಡ ವಿಷಯವನ್ನು ಅವರು ತೆಗೆದುಕೊಂಡಿರುವಂಥದ್ದು ಲಾಜಿಸ್ಟಿಕ್ಸ್ ಬಗ್ಗೆ ಸಾಮಗ್ರಿಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ತೆಗೆಯುವಂಥ ಖರ್ಚು ಭಾರತದಲ್ಲಿ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಆಗುತ್ತೆ ಅದೇ ಚೈನಾದಲ್ಲಿ ಎಂಟರಿಂದ ಹತ್ತು ಪರ್ಸೆಂಟ್ ಆಗುತ್ತೆ ಅಂತ ಹೇಳಿದರು ಅವರು ಹಾಗಾಗಿ ಲಾಜಿಸ್ಟಿಕ್ಸ್ ಭಾಳ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಹೀಗಾಗಿ ನಾವು ಏನು ನಿರ್ಮಾಣ ಇದ್ದೀವಿ ಅದರಲ್ಲಿ ಎಲ್ಲಾದ್ರೂ ಕೂಡ ರಸ್ತೆ ನಿರ್ಮಾಣ ಆಗಿರ್ಬೋದು ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು ಯಾವುದೇ ನಿರ್ಮಾಣದ ಖರ್ಚು ಕೂಡ ಜಾಸ್ತಿ ಆಗ್ತಾ ಇದೆ ನಾವೇನು ಮೊದಲು ಪ್ಲ್ಯಾನ್ ಮಾಡಿರ್ತೀವಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ ಇದಕ್ಕೆ ಏನು ಕಾರಣಗಳಿರ್ಬೋದು ಸಾಮಗ್ರಿಗಳನ್ನ ರಸ್ತೆ ಮೂಲಕ ನಾವು ಟ್ರಾನ್ಸ್ಪೋರ್ಟ್ ಮಾಡಿದಾಗ ಯಾಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಅದನ್ನು ನೋಡಿದಾಗ ಸುಮಾರು ಕಾರಣಗಳು ಬರ್ತವೆ ಮೊದಲನೇದಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಬೇರೆ ದೇಶದಲ್ಲಿ ಯಾವ ರೀತಿ ಇದ್ದಾವೆ ಅದರ ಬೆಲೆಗಳು ಏನಿದ್ದಾವೆ ಮತ್ತು ನಮ್ಮ ಭಾರತದಲ್ಲಿ ಏನಿದೆ ಅನ್ನೋದನ್ನು ನೋಡಿಕೊಂಡಾಗ ನಮ್ಮ ಭಾರತದಲ್ಲಿ ಬೇರೆ ದೇಶಗಳಿಗೆ ಹೋಲಿಸಿದರೆ ಅದು ಬೇರೆ ದೇಶಗಳಲ್ಲಿ ಕಚ್ಚಾ ತೈ ತೈಲದ ಬೆಲೆ ಕಡಿಮೆ ಇದ್ದಾಗಲೂ ಕೂಡ ನಮ್ಮ ದೇಶದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಭಾಳ ಜಾಸ್ತಿ ಆಗಿತ್ತು ಇದರ ಭಾಳ ಬಗ್ಗೆ ಭಾಳ ಭಾಳಷ್ಟು ಚರ್ಚೆಗಳಾಗಿದ್ದಾವೆ ಭಾಳಷ್ಟು ಜನ ಇದನ್ನು ಟೀಕೆ ಕೂಡ ಮಾಡಿದ್ದಾರೆ ಇದನ್ನು ನಿಯಂತ್ರಣ ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರ ಗಡ್ಕರಿಯವರು ಡೀಸೆಲ್ ಮತ್ತು ಪೆಟ್ರೋಲನ್ನು ಸರ್ಕಾರ ಸರಿಯಾಗಿ ನಿಯಂತ್ರಣೆ ಮಾಡಿ ಮಾಡದೆ ಇರೋದ್ರಿಂದ ಇದು ಸಾರಿಗೆ ವೆಚ್ಚ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾ ಇದ್ದರೆ ಮತ್ತು ಅವರು ತಮ್ಮ ಕ್ಯಾಬಿನೆಟಲ್ಲಿ ತಮ್ಮ ಹಂತದಲ್ಲೇ ಕೂತ್ಕೊಂಡು ಇದನ್ನು ನಿಮ್ಮಿಂದಾಗಿ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಜಾಸ್ತಿ ಆಗ್ತಿದೆ ಜನಗಳಿಗೂ ಕೂಡ ಬೆಲೆ ಏರಿಕೆ ತಟ್ತಾ ಇದೆ ಇದನ್ನು ಕಡಿಮೆ ಮಾಡಬೇಕು ಅಂತ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು ಅದೇ ರೀತಿ ಟೋಲ್ಗಳಲ್ಲಿ ತೆಗೆದುಕೊಳ್ಳುವಂಥ ಹಣ ಟೋಲ್ಗಳಲ್ಲಿ ಹೆಚ್ಚುವರಿಯಾಗಿ ಹಣ ವಸೂಲಿ ಮಾಡ್ತಿದ್ದಾರೆ ಅಂತೇಳಿ ಸಿ ಎ ಜಿ ಈಗಾಗಲೇ ವರದಿ ಮಾಡಿದೆ ನೂರ ಮೂವತ್ತೆರಡು ಕೋಟಿಯಷ್ಟು ಹಣವನ್ನು ಹೆಚ್ಚುವರಿಯಾಗಿ ಜನಗಳಿಂದ ವಸೂಲಿ ಮಾಡಿದೆ ಅಂತ ಹೇಳಿದೆ ಇದು ಕೂಡ ಸಾಮಗ್ರಿಗಳ ಟ್ರಾನ್ಸ್ಪೋರ್ಟೇಷನ್ಗೆ ತಗಲುವಂಥ ಖರ್ಚು ಜಾಸ್ತಿ ಆಗಲಿಕ್ಕೆ ಕಾರಣ ಇವೆರಡೂ ಕೂಡ ಮಂತ್ರಾಲಯನೇ ಕೂಡ ನಿರ್ಣಯ ಮಾಡಬೇಕಾಗುತ್ತೆ ಅದೇ ರೀತಿ ಟ್ಯಾಕ್ಸ್ಗಳು ಕೂಡ ಬಹಳಷ್ಟು ಟ್ಯಾಕ್ಸ್ಗಳು ಮೋಟಾರ್ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಜಿ ಎಸ್ ಟಿ ಈಗ ವಾಹನ ಒಂದು ವಾಹನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಯಿತು ಅಂತಂದರೆ ಅಲ್ಲಲ್ಲಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ಯೂನಿಟ್ಗಳು ಇರ್ತವೆ ಎಲ್ಲವೂ ಕೂಡ ನಿಂತು ನಿಯಮಿತವಾಗಿ ಮಾಡ್ತಾರೆ ತೆಗೆದುಕೊಳ್ತಾರೆ ಮತ್ತು ಒಂದು ನಿಯಮಿತವಾಗಿ ತೆಗೆದುಕೊಳ್ಳುವಂಥದ್ದು ಟ್ಯಾಕ್ಸ್ ಮತ್ತು ಅನಿಯಮಿತವಾಗಿ ಪೊಲೀಸ್ನವರು ಇತರೆ 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 ಜನಗಳು ಟ್ರಾನ್ಸ್ಪೋರ್ಟೇಷನ್ ಸಾಮ ಸಾಮಗ್ರಿ ಏನು ವರ್ಗಾವಣೆ ಆಗುತ್ತೆ ಅದನ್ನು ನಿಲ್ಲಿಸಿ ವಸೂಲಿ ಮಾಡುವಂಥದ್ದು ಕೂಡ ನಡೆಯುತ್ತೆ ಇವು ಮೂರು ಇದೂ ಕೂಡ ಸಾರಿಗೆ ವೆಚ್ಚ ಜಾಸ್ತಿ ಆಗಲಿಕ್ಕೆ ಬಹಳ ದೊಡ್ಡ ಕಾರಣ ಅದ್ರ ಜೊತೆಗೆ ಇನ್ಶೂರೆನ್ಸ್ ಕೂಡ ಇತ್ತೀಚೆಗೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇನ್ಶೂರೆನ್ಸಿನ ಪ್ರೀಮಿಯನ್ನ ಬಹಳ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಅದರ ಬೆಲೆ ಇನ್ಶೂರೆನ್ಸಿನ ಹೊರೆ ಕೂಡ ಸಾರಿಗೆ ಮೇಲೆ ಬೀಳ್ತಾ ಇದೆ ಮತ್ತು ಹೀಗಾಗಿ ಎಲ್ಲ ಸಾಮಗ್ರಿಗಳ ಬೆಲೆಗೆ ಏರಿಕೆ ಆಗಲಿಕ್ಕೆ ಇದು ಒಂದು ಮುಖ್ಯ ಕಾರಣ ಅಂತೇಳಿ ಗಡ್ಕರಿಯವರು ಹೇಳಿದ್ದಾರೆ ಇದು ಗಡ್ಕರಿಯವರು ಹೇಳಿರುವಂಥದ್ದು ಕೇವಲ ಇನ್ಫ್ರಾಸ್ಟ್ರಕ್ಚರ್ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಬೆಲೆ ಏರಿಕೆ ಆಗಲಿಕ್ಕೆ ಇದು ಮುಖ್ಯ ಕಾರಣ ನಮ್ಮಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಆಗುತ್ತೆ ಹೀಗಾಗಿ ರಫ್ತು ಮಾಡೋರಿಗೂ ಕೂಡ ಇದು ಹೊರೆಯಾಗುತ್ತೆ ರಫ್ತು ಮಾಡೋರಿಗೆ ತಾವು ಹೆಚ್ಚಿನ ಹಣಕ್ಕೆ ರಫ್ತು ಮಾಡಬೇಕಾಗುತ್ತೆ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟ ಮಟ್ಟದಲ್ಲಿ ಅವರು ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದಾರೆ ಅಂತ ಅವರು ಹೇಳಿದ್ದಾರೆ ಆದರೆ ಇದ್ರ ಜೊತೆಗೆ ಸಾರ್ವಜನಿಕರಾದಂಥ ನಾವು ತೆಗೆದುಕೊಳ್ಳುವ ಖರೀದಿ ಮಾಡುವ ಪ್ರತಿಯೊಂದು ವಸ್ತುವಿನ ಮೇಲೂ ಕೂಡ ಈ ಸಾರಿಗೆ ಹೊರೆ ಹದಿನಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತಲ್ಲಿ ಸರ್ಕಾರ ಒಪ್ಕೊಳ್ತಾ ಇದೆ ನಮ್ಮಿಂದಾಗಿ ಜನಗಳಿಗೆ ಹದಿನಾರು ಪರ್ಸೆಂಟಷ್ಟು ಬಿದ್ದಿದೆ ಇದರ ಅರ್ಧದಷ್ಟಾದರೂ ಕೂಡ ನಾವು ಕಡಿಮೆ ಮಾಡ್ಬೋದು ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದರೆ ಇದನ್ನು ಕಡಿಮೆ ಮಾಡಲಿಕ್ಕೆ ಕ್ರಮಗಳನ್ನ ತೆಗೆದುಕೊಂಡೆ ಇಷ್ಟನ್ನು ಮಾಡ್ಬೋದು ಅಂತೇಳಿ ಗಡ್ಕರಿಯವ್ರು ಹೇಳ್ತಾ ಇದ್ದಾರೆ ಇದು ಈ ಮೂರು ವಿಷಯಗಳಿಗೆ ಯಾರು ಜವಾಬ್ದಾರರಿಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಆಗಲಿಕ್ಕೆ ಬೆಲೆ ಏರಿಕೆ ಆಗಲಿಕ್ಕೆ ಈ ಕಾರಣ ಈ ಮೂರು ಅಂತೇಳಿ ಗಡ್ಕರಿಯವ್ರು ಹೇಳಿದ್ದಾರೆ ಇಷ್ಟು ಹೇಳಿದಾಗ ಇದಕ್ಕೆ ಕಾರಣ ಯಾರು ಇದನ್ನು ಇದರ ಜವಾಬ್ದಾರಿ ಯಾರಾದರೂ ತೆಗೆದುಕೊಳ್ಬೇಕಲ್ವಾ ನಾವು ದಿನನಿತ್ಯ ಪೇತ್ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ ಸುಮಾರು ವಿಷಯಗಳ ಬಗ್ಗೆ ಹೀಗಾಗಿದೆ ಅಂಥೇಳಿ ಯಾರದೋ ಮೇಲೆ ಹಾಕ್ಬಿಟ್ಟು ಇದನ್ನು ಹೇಳುವಂಥದ್ದನ್ನು ನಾವು ನೋಡಿದ್ದೀವಿ ಆದರೆ ಇದಕ್ಕೆ ಹೊಣೆ ಯಾರು ಅನ್ನೋಂಥದ್ದನ್ನು ಎಲ್ಲೂ ಕೂಡ ಹೇಳೋದಿಲ್ಲ ಉದಾಹರಣೆಗೆ ಪುಲ್ವಾಮಾ ದಾಳಿ ಆಯಿತು ಪುಲ್ವಾಮಾ ದಾಳಿ ಆದಾಗ ಸರ್ಕಾರ ದೊಡ್ಡ ದಾಳಿ ಆಯಿತು ಅದರ ಬಗ್ಗೆ ಚರ್ಚೆ ಆಯಿತು ಬಟ್ ಇದಕ್ಕೆ ಕಾರಣ ಯಾರು ಅಂಥೇಳಿ ಇದನ್ನು ಹೇಳಬೇಕಲ್ವಾ ಯಾರು ಇದಕ್ಕೆ ಜವಾಬ್ದಾರರು ಯಾರು ತಪ್ಪಿನಿಂದಾಗಿ ಇದಾಯಿತು ಅವರಿಗೆ ಏನು ಶಿಕ್ಷೆ ಆಯಿತು ಇದನ್ನು ಹೇಳಬೇಕಲ್ಲ ಯಾರಾದರೂ ಅದೇ ರೀತಿ ಮಣಿಪುರ ಗಲಭೆ ನಾಲ್ಕು ತಿಂಗಳಿಂದ ಮಣಿಪುರ ಇದೆ ಇದಕ್ಕೆ ಕಾರಣ ಸುಮಾರು ಕಾರಣಗಳನ್ನ ಕೊಟ್ಟಿದ್ದಾರೆ ಒಂದು ಬರ್ಮಾಯಿಂದ ನುಸುಳುಕೋರರು ನುಗ್ಗಿ ಮಣಿಪುರದಲ್ಲಿ ಗಲಭೆ ಮಾಡಿದ್ದಾರೆ ಅಂತ ಮಂತ್ರಿಯವರು ಹೇಳಿಕೆ ಕೊಟ್ಬಿಟ್ರು ಸರಳವಾಗಿ ಹೇಳಿಕೆ ಕೊಟ್ಬಿಟ್ರು ಒಂದು ವೇಳೆ ಇದು ನಿಜಾನೇ ಆಗಿದ್ದರೆ ಯಾರು ಕಾರಣ ಇದಕ್ಕೆ ರಕ್ಷಣಾ ವ್ಯವಸ್ಥೆಯಲ್ಲಿ ಏನು ಲೋಪಗಳಾಗಿದ್ದಾವೆ ಹೊಣೆಗಾರಿಕೆ ಯಾರ್ದು ಮುಖ್ಯವಾಗಿ ಎಲ್ಲ ಪ್ರಶ್ನೆಗಳಿಗೆ ಹೊಣೆಗಾರಿಕೆ ಯಾರ್ದು ಯಾರು ಇದಕ್ಕೆ ಜವಾಬ್ದಾರಿ ಕೊಡಬೇಕು ಮತ್ತು ಯಾರು ಇದಕ್ಕೆ ತಪ್ಪಿತಸ್ಥರೋ ಅವರಿಗೆ ದಂಡನೆಯೇನು ಈ ವಿಷಯಗಳ ಬಗ್ಗೆ ಚರ್ಚೆ ಆಗಲಿಲ್ಲ ಅಂತಂದರೆ ಇದಕ್ಕೆ ಏನೂ ಅರ್ಥ ಇಲ್ಲ ಇಂಥ ವಿಷಯಗಳನ್ನು ಹೇಳೋದ್ರಲ್ಲಿ ಈಗ ಏನೇ ತಪ್ಪಾದರೂ ಕೂಡ ಅದಕ್ಕೆ ಒಂದು ವ್ಯವಸ್ಥೆ ಇರಬೇಕು ಸರ್ಕಾರದಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಈಗ ಭಾಳ ಸರಳವಾಗಿ ಹೇಳಬೇಕಂತಂದರೆ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಎಲ್ಲಾದರೂ ಆ್ಯಕ್ಸಿಡೆಂಟ್ ಆದಾಗ ನಾವು ನೋಡ್ತೀವಿ ಕೂಡಲೇ ಓಡೋಗ್ತೀವಿ ಎರಡು ಸ್ಕೂಟ್ರ್ ಆ್ಯಕ್ಸಿಡೆಂಟ್ ಆಗಿರುತ್ತೆ ನಾವು ಕೇಳ್ತೀವಿ ಏನಾಯಿತು ಅಂತ ಮೊದಲ ಮೊದಲನೇ ಪ್ರಶ್ನೆ ಏನಾಯಿತು ಹಿಂಗೆ ಆ್ಯಕ್ಸಿಡೆಂಟ್ ಆಯಿತು ಹೇಗಾಯಿತು ಅಂತ ಎರಡನೇ ಪ್ರಶ್ನೆ ಇಲ್ಲ ಇವನು ಅಡ್ಡ ಬಂದ ಈ ಲೆಫ್ಟ್ ಸೈಡಿಂದ ನುಗ್ಗಿದ್ದಕ್ಕೆ ಇದು ಆ್ಯಕ್ಸಿಡೆಂಟ್ ಆಯಿತು ಅಂತ ಯಾರಾದರೂ ಒಬ್ರು ಹೇಳ್ತಾರೆ ಸೊ ಇದು ತಪ್ಪು ಅವನಿಂದ ಆಯಿತು ಅಂತ ಎರಡನೇದು ನಿರ್ಧಾರ ಆಗುತ್ತೆ ಕೂಡಲೇ ಯಾರಾದರೂ ಒಬ್ರು ಹೇಳ್ತಾರೆ ಯಾಕ್ರೆ ಅವ್ನು ನಾಲ್ಕು ಒದಿರಿ ಅವನಿಗೆ ಅವ್ನು ಸರಿ ಆಗಲಿ ಅಂತ ಹೇಳ್ತಾರೆ ಸೊ ಯಾವುದೇ ಒಂದು ಅನಧಿಕ ಇಂಥ ಘಟನೆ ಆದಾಗ ತಪ್ಪಾದಾಗ ಯಾರು ಮಾಡಿದರೂ ಯಾರ ಕಾರಣ ಮತ್ತು ಅದಕ್ಕೊಂದು ಪರಿಹಾರ ಒಂದು ಒಂದು ವ್ಯವಸ್ಥೆ ಒಂದು ಆಗಬೇಕು ದಂಡನಿಂದ ಕೂಡ ಆಗಬೇಕು ಆಗ ಮಾತ್ರ ಮುಂದೆ ಈ ರೀತಿಯ ತಪ್ಪುಗಳು ಆಗೋದಿಲ್ಲ ಇಂಥ ಒಂದು ವ್ಯವಸ್ಥೆ ಸರ್ಕಾರದ ಮಟ್ಟದಲ್ಲೂ ಇದೆ ಎಲ್ಲಿ ಏನೇ ತಪ್ಪಾದರೂ ಕೂಡ ಈಗ ಸಿ ಎ ಜಿಯವರು ವರದಿ ಕೊಟ್ಟಿದ್ದಾರೆ ಅದೇ ರೀತಿ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸುಮಾರು ಘಟನೆಗಳಾಗ್ತಿರುತ್ತೆ ಪ್ರತಿಯೊಬ್ಬದಕ್ಕೂ ಕೂಡ ಒಬ್ಬೊಬ್ಬರು ಜವಾಬ್ದಾರಿ ಅಂತಿರ್ತಾರೆ ಈಗ ಒಂದು ಹಳ್ಳಿನಲ್ಲಿ ಉದಾಹರಣೆಗೆ ಒಂದು ಹಳ್ಳಿನಲ್ಲಿ ಏನಾದರೂ ಒಂದು ಘಟನೆ ಆಯಿತು ಅಂದರೆ ಮೊದಲು ಕೇಳುವಂಥದ್ದು ಅಲ್ಲಿರುವಂಥ ಗ್ರಾಮ ಲೆಕ್ಕಾಧಿಕಾರಿಗೆ ಏನಪ್ಪ ಯಾಕೆ ಹೀಗಾಯಿತು ಅಂಥೇಳಿ ಗ್ರಾಮ ಲೆಕ್ಕಾಧಿಕಾರಿಯ ಲೋಪದಿಂದಾಗಿ ಈಗ ಆಗಿದೆ ಅಂತಂದರೆ ಕೂಡಲೇ ನಾವು ಗ್ರಾಮ ಲೆಕ್ಕಾಧಿಕಾರಿಯನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಬೇರೆ ಬೇರೆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗುತ್ತೆ ಆದರೆ ದುರದೃಷ್ಟವಶಾತ್ ಇದು ಮೇಲ್ಗಡೆ ಹೋದ ಹೋದ ಹಾಗೆ ಅವರ ಒಂದು ಜವಾಬ್ದಾರಿ ಅವರ ಹೊಣೆಗಾರಿಕೆ ಅವರಿಗೆ ತಪ್ಪನ್ನು ಕಂಡುಹಿಡಿಯುವಂಥದ್ದು ಮತ್ತು ಅವರಿಗೆ ಶಿಕ್ಷೆ ಆಗುವಂಥದ್ದು ಕಡಿಮೆ 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 ಆಗ್ತಾ ಹೋಗುತ್ತೆ ಇದನ್ನು ನಾವು ನೋಡಿದ್ದೀವಿ ಇದು ರಾಷ್ಟ್ರ ಮಟ್ಟದಲ್ಲಿ ಬಂದಾಗ ಬರೀ ತಪ್ಪುಗಳ ಬಗ್ಗೆ ಹೇಳೋದನ್ನಷ್ಟೇ ಕೇಳಿದ್ದೀವಿ ಹೊರತು ಯಾರಿಗೂ ಕೂಡ ಇದಕ್ಕೆ ಕಾರಣರು ಯಾರು ಅವರಿಗೆ ಏನು ಶಿಕ್ಷೆ ಆಗಿದೆ ಅನ್ನೋಂಥದ್ದು ಎಲ್ಲೂ ಇಲ್ಲ ಇದಕ್ಕೆ ನಾವು ಒಂದು ಪರಿಹಾರ ಕಂಡು ಹಿಡಿಯಲಿಲ್ಲ ಅಂತಂದರೆ ಇದು ಹೀಗೆ ಮುಂದುವರಿತಿರುತ್ತೆ ಇದಕ್ಕೆ ಯಾರೂ ಕೂಡ ಏನು ಉತ್ತರ ಕೊಡೋದಿಲ್ಲ ಸೊ ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಇದನ್ನು ನಿಯಂತ್ರಣ ಯಾಕೆ ಆಗ್ತಾ ಇಲ್ಲ ಅನ್ನೋವಂಥದ್ದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಈಗ ಈ ವ್ಯವಸ್ಥೆಯಿಂದಾಗಿ ಲಾಭ ಯಾರಿಗಾಗ್ತಿದೆ ಕಾರ್ಟೆಲ್ ಮಾಡ್ಕೊಂಡವ್ರಿಗೆ ಲಾಭ ಆಗ್ತಿದೆ ಅವರಂತೂ ಇದಕ್ಕೆ ಪರಿಹಾರ ಕಂಡು ಹಿಡಿಯೋದಿಲ್ಲ ಕಾರ್ಟೆಲ್ನವ್ರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಇಷ್ಟೊಂದು ಹಣವನ್ನು ಅವ್ರು ಲೂಟಿ ಹೊಡಿಲಿಕ್ಕೆ ಆಗಿದೆ ಅಂತಂದರೆ ಅಧಿಕಾರದಲ್ಲಿರುವಂಥವರು ಕೂಡ ಇದರಲ್ಲಿ ಪಾಲಿಯಾಗಿರ್ತಾರೆ ಕೆಲವರಾದರೂ ಪಾಲುಗಾರರಾಗಿರ್ತಾರೆ ಅವರು ಕೂಡ ಇದಕ್ಕೆ ಪರಿಹಾರ ಕಂಡುಹಿಡಿಯೋದಿಲ್ಲ ಮತ್ತು ಯಾರು ಇದಕ್ಕೆ ಪರಿಹಾರ ಕಂಡುಹಿಡಬೇಕು ನಾನು ನೀವು ಕಂಡುಹಿಡಬೇಕು ನಾವು ನೀವು ಪ್ರತಿಯೊಂದು ಇಂಥ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಬೇಕು ಇಂಥದ್ದನ್ನು ಇದಕ್ಕೆ ಒಂದು ಪರಿಹಾರ ಸಿಗೋವರೆಗೂ ಕೂಡ ದಂಡನೆ ಆಗೋವರೆಗೂ ಕೂಡ ಇದರ ವಿರುದ್ಧ ಪ್ರತಿಭಟನೆ ಎಲ್ಲಿವರೆಗೆ ಮಾಡೋದಿಲ್ಲ ಪ್ರಶ್ನೆಗಳನ್ನು ಎಲ್ಲಿವರೆಗೆ ನಾವು ಎತ್ತದಿಲ್ಲ ಅಲ್ಲಿವರೆಗೆ ಇದಕ್ಕೆ ಪರಿಹಾರ ಸಿಗೋದಿಲ್ಲ ಸೊ ನಾವು ನೀವು ಯಾವಾಗ ಎಚ್ಚೆತ್ಕೊಳ್ತೀವೋ ಅವಾಗ ಇಂಥ ಪ್ರಶ್ನೆಗಳನ್ನು ಎತ್ತಲಿಕ್ಕೆ ಸಾಧ್ಯತೆ ಆಗುತ್ತೆ ಇದಕ್ಕೆ ಉತ್ತರ ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ